ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುರಿದ ಕ್ಯಾರೆಟ್ ಸಕ್ಕರೆ ಹಾಗೆ ಹಾಲು ಇವುಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಿ ತಯಾರಿಸಲಾಗುವ ಒಂದು ಸ್ವಾದಿಷ್ಟವಾದಂತಹ ಸಿಹಿ ತಿನಿಸು ಎಂದರೆ ಅದು ಕ್ಯಾರೆಟ್ ಹಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಸೇರಿಸಿ ಕ್ಯಾರೆಟ್ ಹಲ್ವಾವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಹಲ್ವಾವನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು 5-6 ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಸ್ವಚ್ಛವಾಗಿ ತೊಳೆದು ಮೇಲಿನ ಸಿಪ್ಪೆಯನ್ನು ತೆಳುವಾಗಿ ತೆಗೆದು ಇಲ್ಲಿ ತೋರಿಸಿದ್ದೀನಲ್ವ ಈ ರೀತಿಯಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ ತೆಗೆದುಕೊಂಡಿರುವಂತಹ ಎಲ್ಲ ಕ್ಯಾರೆಟನ್ನು ಸಹ ತುರಿದುಕೊಂಡು ಆದ ನಂತರ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಪಾತ್ರೆ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಒಂದು 3-4 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡಿರೋ ತುಪ್ಪ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಗಳನ್ನು ಈ ಪಾತ್ರೆಗೆ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ತೋರಿಸಿದ್ದೀನಲ್ವ ಆ ಬೌಲಲ್ಲಿ 2 ಬೌಲ್ ಆಗುವಷ್ಟು ಕ್ಯಾರೆಟ್ ತುರಿಗಳನ್ನು ತೆಗೆದುಕೊಂಡಿದ್ದೀನಿ ಇವುಗಳ ಬಣ್ಣ ಸ್ವಲ್ಪ ಬದಲಾಗಿ ಅದು ಬಾಡುವರೆಗೂ ಸಹ ತುಪ್ಪದಲ್ಲಿ ಸರಿಯಾಗಿ ಹುರಿದುಕೊಳ್ತಾ ಇರಬೇಕು ಈ ಕ್ಯಾರೆಟ್ ಹಲ್ವಾ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೀವಿಲ್ಲಿ ನೋಡ್ಬೋದು ಇದರ ಬಣ್ಣ ಸ್ವಲ್ಪ ಬದಲಾಗಿ ಕ್ಯಾರೆಟ್ ಎಲ್ಲ ಬಾಡ್ಕೊಂಡಿದೆ ಇಷ್ಟಾದಮೇಲೆ ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೋಬೇಕು ನಾನು ಕ್ಯಾರೆಟ್ ತುರಿಗಳನ್ನು ತೆಗೆದುಕೊಂಡಿದ್ನಲ್ವ ಅದೇ ಬೌಲಲ್ಲಿ 1/2 ಬೌಲ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವುಗಳಿಗೆ ಹಾಲನ್ನು ಸೇರಿಸ್ಕೊಂಡು ಆದ ನಂತರ ಮತ್ತೊಮ್ಮೆ 1-2 ನಿಮಿಷಗಳ ಕಾಲ ಹಾಗೆ ಕೈ ಆಡಿಸಿ ಉರಿಯನ್ನು ಮಧ್ಯಮ ಉರಿಯಲ್ಲಿ ಅಥವಾ ಕಡಿಮೆ ಉರಿಯಲ್ಲಿ ಇರಿಸ್ಕೊಂಡ್ಬಿಟ್ಟು ಮುಚ್ಚಿ ಚೆನ್ನಾಗಿ ಬೇಯುವರೆಗೂ ಕೂಡ ಇದನ್ನು ಬೇಯಿಸ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಲಿ ಅಲ್ಲಿವರೆಗೆ ನಾವು ಒಂದು 8-10 ಲವಂಗ ಹಾಗೆ ಒಂದು 10-12 ಏಲಕ್ಕಿನ ತೆಗೆದುಕೊಂಡಿದ್ದೀನಿ ಅದನ್ನು ಒಂದು ಕುಟ್ಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಜಜ್ಜಿಕೊಂಡ್ರೆ ಇದನ್ನು ಸಾಕಾಗತ್ತೆ ಈ ಕ್ಯಾರೆಟ್ ಹಲ್ವಕ್ಕೆ ಲವಂಗವನ್ನು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿಲ್ಲಿ ಇದು ಬೇಯ್ತಾ ಇದೆ ಇದು ಇಷ್ಟು ಬೆಂದಾದ ನಂತರ ನಾವಿದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ನಾನು ಅದೇ ಬೌಲಲ್ಲಿ 1/2 ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಈ ಬೆಲ್ಲ ತುಂಬ ಸಿಹಿಯಾಗಿತ್ತು ಇದು ಜೋನಿ ಬೆಲ್ಲ ಹಾಗಾಗಿ 1/2 ಬೌಲ್ ಸಾಕಾಯಿತು ಈ ಬೆಲ್ಲವನ್ನು ಇದಕ್ಕೆ ಹಾಕಿ ಮತ್ತೊಮ್ಮೆ ಸರಿಯಾಗಿ ಕೈ ಆಡಿಸ್ಕೋಬೇಕು ಇದಕ್ಕೆ ಹೆಚ್ಚಾಗಿ ಸಕ್ಕರೆಯನ್ನು ಉಪಯೋಗಿಸ್ತಾರೆ ನಾನು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಹಾಕಾದ ನಂತರ ನೋಡಿ ಸರಿಯಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು ಇಷ್ಟಾದಮೇಲೆ ನಾನು ಫ್ಲೇಮನ್ನು ಮಧ್ಯಮ ಉರಿಯಲ್ಲಿಟ್ಟು ಕೈ ಬಿಡದೆ ಹಾಗೆ ತಿರುಕೊಳ್ತಾ ಇದ್ದೀನಿ ಇವಾಗ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂತಹ ಲವಂಗ ಹಾಗೆ ಏಲಕ್ಕಿ ಪುಡಿಗಳನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅವನ್ನೆಲ್ಲ ಸೇರಿಸ್ಕೋಬೋದು ನಾನಿವತ್ತು ಇದಕ್ಕೆ ಗೋಡಂಬಿ ಹಾಗೆ ದ್ರಾಕ್ಷಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಹೊರೆದು ಸಹ ಹಾಕ್ತಾರೆ ಹಾಗೇನೂ ಕೂಡ ನಾವು ಹಾಕೋಬೋದು ನಾನು ಹೊರೆದು ಹಾಕ್ಕೊಳ್ತಿಲ್ಲ ಹಾಗೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹಾಕ್ಕೊಂಡಿರುವಂಥ ಬೆಲ್ಲ ಹಾಗೆ ಹಾಲು ಎರಡೂ ಸಹ ಸಂಪೂರ್ಣವಾಗಿ ಆರಿ ತಳ ಬಿಟ್ಟು ಬರುವಲ್ಲರಿಗೂ ಸಹ ನಾವು ಇದನ್ನು ಈ ರೀತಿಯಾಗಿ ಕೈ ಆಡಿಸ್ಕೊಳ್ತಾನೆ ಇರಬೇಕು ನೋಡಿ ಇಲ್ಲಿ ಇದು ಆಗ್ತಾ ಬಂತು ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಅಂತ ಇಷ್ಟಾದರೆ ಸಾಕು ನಾವೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿನ್ನುವ ಅತ್ಯಂತ ಸ್ವಾದಿಷ್ಟಕರವಾದ ಕ್ಯಾರೆಟ್ ಹಲ್ವಾ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ಇದು ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್